Praise the Lord, hallelujah, stotra, stotra, stotra. കർത്തന അതിപരിശുദ്ധവാദ നാമയ്ക്ക് മഹിമയുണ്ടാകലി. 2022 ഇസ്വേ ജൂൺ തിങ്കളു 30 താരീഖു ഗുരുവാര വെളികെ കർത്തന പരിശുദ്ധവാദ പാദസമൂഹത്തിലെ നാവെല്ലാവരും കൂടി വരുമെന്നേ കർത്തനു സഹായമാടിയതിക്കായി കർത്തനു സ്തുതിസോണ. ഓത 29 ദിനകളു കർത്തനു നമ്മനെ കായ്ത് കാപ്പാടിയതിക്കായി കൃതജ്ഞതാ സ്തുതിയെന്ന് മാറോണ. നനമനവേ ഹോവനെന്ന് കൊണ്ടാടു, അന്തരംഗവേ ആത്തന പരിശുദ്ധ നാമവനു കൊണ്ടാടു. ഹൗതു പ്രിയരെ, ആരോഗ്യവനു സമാധാനവനു സന്തോഷവനു കൊട്ട, രാത്രിയിൽ സമാധാനകരമായി നിദ്ര കൊട്ട ദേവരികെ നാവു സ്തോത്രമാടോണ. സ്തോത്ര, 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 സ്തോത്ര. 95 കീർത്തനത്തിൽ ഈ പ്രകാരമായി പറയുകാരെ, ബന്നറി കർത്തനിക്ക് ഉത്സാഹധ്വനി മാടോണ. നമ്മ രക്ഷണയ ബണ്ടകെ ജയധ്വനി മാടോണ. അമ്മ സ്തോത്രദിന്ദ ആത്തന സന്നിധിയ മുന്തെ ബന്ധു കീർത്തനങ്ങളിന്ദ കർത്തനിക്ക് ആനന്ദദ ധ്വനി മാടോണ. കർത്തനു ദോട്ട ദേവരു എല്ലാ ദേവരുകള മേലെ ദൊഡ്ഡ അരസനു ആകിയതാനെ. ನಾವು ಪ್ರಾರ್ಥನೆ ಮಾಡುವ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ ಕರ್ತಾವೆ, ಆಶೀರ್ವದಿಸಲ್ಪಟ್ಟರು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ಕರ್ತನು ಸಹಾಯ ಮಾಡಿದ್ದಕ್ಕಾಗಿ ಕರ್ತನು ಸ್ತುತಿಸುತ್ತೇನೆ. ಕರ್ತನೇ, ಇವತ್ತು ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಂದು ಮನೆಗಳು, ಪ್ರತಿಯೊಂದು ವ್ಯಕ್ತಿಗಳು ಆಶೀರ್ವಾದ ಹೊಂದಲಿ. ಸಮಾಧಾನದಿಂದ ಸಂತೋಷದಿಂದ ಮನೆಗಳು ತುಂಬಲ್ಪಡಲಿ. ರೋಗ ಶಾಂತಿಗಳು ವ್ಯಕ್ತಿಗಳಿಗೂ ಸಿಕ್ಕಲಿ. ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಸೇರಿಕೊಳ್ಳುವ ಪ್ರತಿಯೊಬ್ಬರು ಅವರ ಬಿಸಿನೆಸ್ಗಳಲ್ಲಿ ಕೆಲಸಗಳಲ್ಲಿ ಇಂಪ್ರೂವ್ಮೆಂಟ್ಗಳು ಹೊಂದಿಕೊಳ್ಳಲಿ. ಎಲ್ಲ ರೋಗದ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಆಮೇನ್ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಹೊಸ ದಾರಿಗಳು ಈ ತಿಂಗಳದ ಲಾಸ್ಟ್ ದಿನ ಹೊಸ ದಾರಿಗಳು ಓಪನ್ ಆಗ್ತಾ ಇದೆ. ವಿಸಾ ಸ್ಟ್ಯಾಂಪಿಂಗ್ಗಳು ನಡೀತಾ ಇದೆ. ಪೇಪರ್ ವರ್ಕ್ಗಳು ಬೇಗದಲ್ಲಿ ನಡೆಯುತ್ತದೆ. ಕರ್ತನ ಆಮೇನ್ ಕೃಪೆಯು ಇವತ್ತು ಪ್ರತ್ಯೇಕವಾಗಿ ಚಲಿಸುತ್ತಾ ಇದೆ. ಆಮೇನ್. ಒಂದು ಹೊಸ ದಾರಿ ಓಪನ್ ಆಗ್ತಾ ಇದೆ. ಕೋವಿಡ್ ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತಾನೆ. ಅವ್ರಿಗೆ ಸೌಖ್ಯವಾಗಲಿ, ಕೆಮ್ಮಿಲುಗಳು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಸಾರ್ವಜನರು ಬಿಡುಗಡೆ ಹೊಂದಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಿಮ್ಮ ಕೈಯಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಾಳೆ ನಡೆಯುವ ಸಭಾರಾಧನೆಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ದೇವರು ಸಭಾರಾಧನೆಯನ್ನು ಆಶೀರ್ವಾದ ಮಾಡು. ಆಮೇಲೆ ದೇವರೇ, ಸಭಾರಾಧನೆ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ಕ್ರಿಸ್ತನ ಕೃಪೆಗಳು ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಅಭಿಷಿಕ್ತರನ್ನು ನಿಮ್ಮ ಕರದಲ್ಲಿ ಎತ್ತಿ ಉಪಯೋಗ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮೂತುನಾಮದಲ್ಲಿ ತಂದೆಯೇ. ಪ್ರಿಯರೇ, ನಾಳೆ ಬೆಳಿಗ್ಗೆ ಇಂಡಿಯನ್ ಟೈಮ್ 8:30 ನಮ್ಮ ಸಭಾರಾಧನೆ ಪ್ರಾರಂಭವಾಗುತ್ತೆ. ನೀವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು, ಆಶೀರ್ವಾದ ಪಡೆದುಕೊಳ್ಳಬೇಕು ಎಂಬುದಾಗಿ ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇನೆ. ಇವತ್ತಿನ ಚಿಂತೆಗಾಗಿ ಯೆಶಾಯ ಪ್ರವಾದನ ಗ್ರಂಥ 40:30 ವಾಕ್ಯ. ಆದರೆ ಯಹೋವನನ್ನು ಕರ್ತನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಅವರು ಆಮೇನ್ ಕತ್ತುಗಳಿಂದ ರೆಕ್ಕಗಳಿಂದ ಆಮೇನ್
ആമേൻ. ബെട്ടകളെന്നു ഏറുവരൂ. പ്രൈസ് ദി ലോർഡ്. നടതു ബലരു. ആമേൻ. ഓടി ഹണിയരു. പ്രിയരെ, ഈ ആശീർവാദത്തിൽപ്പെട്ട വാക്യക്കായി സ്തോത്ര. ഈ വാക്യത്തിൽ ദേവരാത്മന് നമ്മത്ര ഏളുവതോ, ഈ ലോകത്തിലിരുവ എല്ലാ മനുഷ്യരും സുസ്ഥാകുക ഒന്ന് ദിനം വരുത്തത്. 22-നെ വാക്യത്തിന്ത ആമേൻ. ನಾವು ಕಲಿಯುವಾಗ ಅದನ್ನಲ್ಲಿ ಸ್ತೋತ್ರ ಆಮೇನ್. ನಾವು ಕಾಣುವುದು ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರಿಗೂ ಬಲಹೀನತೆಗಳು ಶಕ್ತಿಹೀನತೆಗಳು ಬರುತ್ತದೆ. ಆದರೆ ಕರ್ತನನ್ನು ಕಾಯುವರು ಮಾತ್ರ ಆಮೇ ಯಾವತ್ತೂ ಬಲಹೀನರಾಗಿ ಹೋಗುವುದಿಲ್ಲ, ಆಮೇ ದಣಿಯುವುದಿಲ್ಲ, ಆಮೇ ಪ್ರೈಸಲೋಡ. ನಮಗೆ ಬೆಲೆ ಕೊಡುವನು ಯಾರು? ನಮ್ಮ ಕರ್ತನಾಗಿದ್ದಾರೆ. ಶಕ್ತಿ ನೀಡುವವನು ಯಾರು? ನಮ್ಮ ಕರ್ತನಾಗಿದ್ದಾರೆ. ಹೌದು ಪ್ರಿಯರೇ, ಆಮೇ ಯವನಸ್ಥರು ಇಡರಿ ಬೀಳುವವರು, ಬಾಲ್ಯದಲ್ಲಿ ಇರುವವರು ಆಮೇನ್ ದಣಿಯರು, ಕರ್ತನ ಕೃಪೆಯು ಪ್ರಾರ್ಥನೆಗಾಗಿ ದೇವರ ಸಮೂಹದಲ್ಲಿ ಕೂತ್ಕೊಳ್ಳುವ, ದೇವರ ಸಾನ್ನಿಧ್ಯದಲ್ಲಿ ದೇವರ ಶಕ್ತಿಗಾಗಿ ಇರುವ ಕರ್ತನ ಆ ಮಹಿಮೆಯ ಒಳಗಡೆ ಆಮೆ ಕೂತ್ಕೊಳ್ಳುವ ಆಮೆ ದೇವರ ಜನರ ಮೇಲೆ ಇರುತ್ತದೆ. ಈ ಭೂಮಿಯ ಶಕ್ತಿಯನ್ನು ಹೊಂದಿಕೊಂಡವರು, ಬಲವನ್ನು ಹೊಂದಿಕೊಂಡವರು ಎಲ್ಲ ಒಂದು ದಿನ ಅವರ ಓಟವು ಕೊನೆಗೊಳಿಸುವಾಗ ದೇವರನ್ನು ಕಾದಿತ್ತು ಶಕ್ತಿ ಹೊಂದಿಕೊಂಡಿರುವ ದೇವರ ಮಗು ಕತ್ತಿನಂದೇ ಮೇಲೇಕ್ಕೆ 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 ಹಾರಿ ಹೋಗುವರು. ಅವರು ಕೆಳಗಡೆ ಹೋಗುವುದಲ್ಲ, ಮೇಲೇಕ್ಕೆ ಹಾರಿ ಹೋಗುವರು. ಅವರ ಶಕ್ತಿಯು ಹೊಸದಾಕಪಡುತ್ತಾ ಇರ್ತಾರೆ. ಹೊಸ ಶಕ್ತಿಯು ಆಮೇನ್ ಓಲ್ಡ್ ಆಗುವುದಲ್ಲ, ಹಳೆಯದಾಗುವುದಲ್ಲ, ಹೊಸದಾಕಲ್ಪಡುತ್ತಾದೆ ಇರ್ತಾರೆ. ಏಲಿಯನನ್ನು ನೋಡಿ, ಏಲಿಯನು ಯಜ್ಞ ಬೀಡವನ್ನು ಕಟ್ಟಿದೆ, ಪ್ರಾರ್ಥನೆ ಮಾಡಿ ಆಮೇನ್ ಯಜ್ಞದ ಮೇಲೆ ದೇವರ ಮೆಚ್ಚುಗೆಯನ್ನು ಇಳಿಸಿದರು. ಆನಂದರವಾಗಿ ಪ್ರಾರ್ಥನೆ ಮಾಡಿ ಮಳೆಯನ್ನು ಬೀಳಿಸಿದರು. ಆಮೇನ್ ಏಲಿಯನ ಆಮೇನ್ ಶಕ್ತಿ ನೋಡಿ ಅಲ್ಲಿ ಇರುವ ಸುಳ್ಳು ಪ್ರವಾದಿಗಳೆಲ್ಲ ಇಲ್ಲೆಂದು ಮಾಡಿದರು. ಆಮೇಲೆ ಆಹಾನ್ ಹತ್ರ ಹೇಳಿದರು, ಆಗನೇ ನೀ ರಥವನ್ನು ಕಟ್ಟಿ ಓಡು. ಅವನು ಎಷ್ಟೋ ಕುದುರೆಗಳಿರುವ ರಥವನ್ನು ಕಟ್ಟಿ ಓಡಿದರು. ಆದರೆ ಪ್ರಾರ್ಥನೆ ಮಾಡುವ ಆಮೆ ಪ್ರಾರ್ಥನಾ ಮನುಷ್ಯನಾಗಿರುವ ಏಲಿಯ ತನ್ನ ಸೊಂಡೆಯನ್ನು ಕಟ್ಟಿ ಏಲಿಯನ ಜೊತೆಯಲ್ಲಿ ಅಲ್ಲ, ಹಿಂದೆ ಅಲ್ಲ, ಆಮೇನ್ ಆ ರಥದ ಮುಂದೆ ಓಡಿ ಮಳಕ್ಕೆ ಮುಂಚೆ ಆಮೆ ಎರಿಸಲೇಮಲ್ಲಿ ತಲುಪಿದನು. ಪ್ರಿಯರೇ, ಆಮೆ ದೇವರನ್ನು ಆಮೆ ಕಾದಿತ್ತು ಶಕ್ತಿಯನ್ನು ಹೊಂದಿಕೊಳ್ಳುವವನು. ಯಾರು ಹಿಂದೆ ಎಲ್ಲ ಓಡುವುದು, ಯಾರದು ಹಿಂದೆ ಎಲ್ಲ ಓಡುವುದು,
ಯಾರದು ಜೊತೆಯಲ್ಲಿ ಎಲ್ಲ ಓಡುವುದು? ಈ ಲೋಕದ ಶಕ್ತಿಗಳಿಗೆಲ್ಲ ಮುಂದೆ ಅವನು ಓಡಿ ಅವನು ಆಮೇನ್ ಜಯಿಸುತ್ತಾನೆ. ಅವನ್ ಬದು ಆಮೇನ್ 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 ಬಲಹೀನನಾಗುವುದಿಲ್ಲ, ಅವನು ಸೋರ್ಂದು ಹೋಗುವುದಿಲ್ಲ. ಏಕೆಂದರೆ ಅವನ ಶಕ್ತಿಯು ದೇವರ ಶಕ್ತಿಯು, ಅವನಲ್ಲಿ ಇರುವುದು ಪರಿಶುದ್ಧಾತ್ಮ ಶಕ್ತಿಯು, ಅವನೇ ಓಡಿಸುವುದು ದೇವರು, ಆಮೇನ್ ಅವನೇ ನಡೆಸುವುದು ದೇವರು. ಪ್ರಿಯರೇ, ಈ ದಿನಗಳಲ್ಲಿ ಆಮೇನ್ ಕರ್ತನು ನಮ್ಮನ್ನು ಸ್ತೋತ್ರ ಆಮೇನ್ ಜಯಕರವಾಗಿ ಓಡಿಸಿ ನಮ್ಮ ಗುರಿಯನ್ನು ತಲುಪುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನೀವು ಮನ ಕುಂದಿ ಹೋಗಬಾರದು, ದೇವರನ್ನು ಕಾದಿರ್ರಿ. ದೇವರು ನಮ್ಮನ್ನು ತನ್ನ ಆಮೇನ್ ಕಾರ್ಯಕ್ಕೆ ಉಪಯೋಗ ಮಾಡುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇನ್ ಸ್ತೋತ್ರ, ಬಲಪಡಿಸಲಿ. ಆಮೇನ್ ಆಮೇನ್ ಆತನ ಕೃಪೆಯು ಆಮೇನ್ ನಮ್ಮ ಮೇಲೆ ಈ ದಿನಗಳಲ್ಲಿ ತೋರಿ ಬರುತ್ತದೆ, ಹೆಚ್ಚಿಗೆ ಆಗುತ್ತದೆ, ಶಕ್ತಿಯು ಹೆಚ್ಚಿಗೆ ಆಗುತ್ತದೆ. ನಂಬರಿ. ಸ್ತೋತ್ರ, ಹಲ್ಲೆಲೂಯ್ಯ, ಆಮೇನ್. ಗಾಡ್ ಬ್ಲೆಸ್ ಯು. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ದಿಸ್ ಈಸ್ ದ ಮಂತ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಫೇವರ್ ಮಂತ್.